नमस्कार इंदिन ऑनलाइन तरगतिगे स्वागत नन्न हेसरु रूपश्री केनरा टीचर फ्रम पोलिट्रास स्टूडेंट पीयू कॉलेज नोडी नोडी मक्कळे इंदिन ओंदु तरगतियल्लि ऐदने तरगति संबंधपट्टंतर पद्य भाग ओंदु यावुदु उत्तरि हाडु ई ओंदु पद्य भागवन्न बरेदंत कवि पंजे मंगेश राव नीवु लास्ट क्लास अल्लि मूरु ओंदु प्याराग्राफ अन्नु तिळ्कोंडिद्वि पद हो रहा होम्मली आमने हरसिद सीमे
ಜಾತಿ ಮತ ಭೇದವನ್ನ ಬಿಟ್ಟು ನಾವೆಲ್ಲ ಒಂದೇ ಅಂತ ಹೇಳತಕ್ಕಂತ ಒಂದು ಮನೋಭಾವ ನಮ್ಮಲ್ಲಿದೆ. ನಮ್ಮಲ್ಲಿ ಬಿಟ್ಟು ಬೇರೆ ಎಲ್ಲಿ ಇರಕ್ಕೆ ಸಾಧ್ಯ? ಸಿ ಮನವು ಅಂತ ಅಂದ್ರೆ ಮನಸ್ಸು. ಸುಮ್ಮನಿದ್ದರೋ ಗಟ್ಟಿ ಕುಪ್ಪಸ ಹಾಳು ಉತ್ತರಿ ಕೇಳಿದೆ. ನಾವೊಂದು ಈ ಒಂದು ಹಾಡನ್ನ ಈ ಒಂದು ಉತ್ತರಿಯ ಒಂದು ಹಾಡನ್ನ ಗಟ್ಟಿ ಕುಪ್ಪಸ ಅಂತ ಅಂದ್ರೆ ಆ ಹಿಂದೆ ನಮಗೆ ಇನಾಮಾಗಿ ಕೊಟ್ಟಿರ್ತಕ್ಕಂಥ ಒಂದು ಡಾಗ್ನ ಆಕಾರವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಸ್ತ್ರ ಅದನ್ನ ತಗೊಂಡು ಈ ಒಂದು ಹಾಡಿನ ಮೂಲಕ ಧ್ವನಿ ಎತ್ತಿ ಎಲ್ಲರಿಗೂ ಮನ ಮುಟ್ಟುವಂತೆ ನಾವು ಏನ್ ಮಾಡ್ಬೇಕು, ಈ ಒಂದು ಗೀತೆಯನ್ನ ನಾವು ಹಾಡಬೇಕು. ಚಿಂಡಿ ಪಾತ್ರ ಕೋಲ ಹೊಯ್ಲಿಗೆ ನಿಮ್ಮ ಪದ ಹೊರಹೊಮ್ಮಲಿ. ಹಾಗೆ ಹೇಗೆ ನೀರು ರಭಸವಾಗಿ ಬಂದು ಚಿಮ್ಮುತ್ತೆ, ಹೇಗೆ ತನ್ನ ಶಕ್ತಿಯನ್ನು ತೋರಿಸುತ್ತೆ, ಅಂತಹ ಒಂದು ಶಕ್ತಿಯನ್ನ ನಾವು ಎಲ್ಲ ಒಂದು ಪ್ರಪಂಚಕ್ಕೆ ಒಂದು ಜನರ ಮನಸ್ಸಿನಲ್ಲಿ ನಾಟುವಂತೆ ಮಾಡಬೇಕು. ಅಮ್ಮೆ ಹರಿಸಿದ ಸೀಮೆ ನಮಗಿರಲಿ ನಮ್ಮದೇ ನಮ್ಮಲ್ಲಿ. ಇಲ್ಲಿ ಅಮ್ಮೆ ಅಂತ ಅಂದ್ರೆ ತಾಯಿ, ತಾಯಿ ಹರಿಸಿದಂತಹ ತಾಯಿ, ತಾಯಿ ಬ್ಲೆಸ್ ಮಾಡಿದಂತಹ ಒಂದು ಸೀಮೆ ಅಂತ ಅಂದ್ರೆ ನಾಡು. ತಾಯಿ ಹರಿಸಿದಂತಹ ನಾಡು ಯಾವುದು? ನಮ್ಮದು. ಇರಲಿ ನಮ್ಮದೇ, ಯಾವಾಗಲೂ ಸಹ ಅದು ನಮಗೇನೆ ಇರಲಿ. ನಮ್ಮದೇ ಎಂದು ಸಾರಿ ನೆಮ್ಮದಿಯಲ್ಲಿದ್ದು ತಾಳಲಿ. ನಮ್ಗೆ ಏನ್ ಬೇಕು? ತಾಯಿ ಹರಿಸಿದಂತಹ ನಾಡು, ತಾಯಿ ಹರಿಸಿದಾರೆ ಅಂತಂದ್ರೆ ನಮ್ಗೆ ಏನ್ ಬೇಕು? ನೆಮ್ಮದಿ ಬೇಕು. ಜೀವನವನ್ನ ನಡೆಸಲು ನಮ್ಗೆ ಏನ್ ಬೇಕು? ನೆಮ್ಮದಿ ಬೇಕು. ಹಾಗೆ ಇದು ಸದಾಕಾಲವಾಗಿ ಒಂದು ಪ್ರದೇಶ ನೆಮ್ಮದಿಯಿಂದ ಸುಖವಾಗಿ ಇರಲಿ. ಅಮ್ಮೆಯ ಬಲ ತೋಡಲಿ. ಅಮ್ಮೆ ತಾಯಿ ಈಗಾಗಲೇ ಹೇಳಿದ್ದಲ್ವಾ, ಆ ತಾಯಿ ಹಾರೈಸಿದಂತಹ ಒಂದು ನಾಳು ಆ ತಾಯಿಗೆ ಬಲವನ್ನ ಸಿಕ್ಕಿದ ಹಾಗೆ ಆಗುತ್ತೆ. ನಮ್ಮ ಕೊಡಲಿದು ಬಾಳಲಿ. ಈ ಒಂದು ಕೊಡಗು ನಮ್ಮ ಬಾಳಲಿ ಸದಾಕಾಲ ಜೀವಂತವಾಗಿರಲಿ ಎಂಬುದು ಈ ಒಂದು ಕವಿಯ ಆಶಯವಾಗಿದೆ. ನೋಡಿ ಮಕ್ಕಳೇ, ನಿಮ್ಗೆ ಈ ಒಂದು ಪದ್ಯ ಪಾಠದ ಹಿನ್ನೆಲೆ ಇರತಕ್ಕಂಥ ಗುಣಿತಾಕ್ಷರಗಳು ಈಗಾಗಲೇ ನೀವು ಕೇಳಿದ್ದೀರಲ್ಲ, ಗುಣಿತಾಕ್ಷರಗಳು ಕಾಗುಣಿತಾಕ್ಷರಗಳು, ಆ ಒಂದು ಗುಣಿತಾಕ್ಷರಗಳನ್ನ ಪದಗಳಾಗಿ ಹೇಗೆ ಅದನ್ನ ವಿಂಗಡಣೆ ಮಾಡೋದು, ಹೇಗೆ ಅದನ್ನ ಬಿಡಿಸಿ ಬರೆಯೋದು ಅಂತ ನಾನು ನಿಮ್ಗ ಈಗ ತಿಳಿಸ್ಕೊಡ್ತೀನಿ. ನೋಡಿ ಗುಣಿತಾಕ್ಷರಗಳು, ಗುಣಿತಾಕ್ಷರಗಳು ಅಂತಂದ್ರೆ ವ್ಯಂಜನಗಳಿಗೆ ಸೇರಿ ಆಗತಕ್ಕಂಥ ಒಂದು ಅಕ್ಷರಗಳು. ನೋಡಿ ಈಗಾಗಲೇ ಗೊತ್ತು ನಿಮ್ಗೆ, ಇಲ್ಲಿ ಸ್ವರಗಳು ಅಂತಂದ್ರೆ ಆಯಿಂದ ಅವು, ಆಯಿಂದ ಅವನ ಸ್ವರಗಳು ಅಂತ ಹೇಳ್ತೀವಿ. ಮತ್ತೆ ವ್ಯಂಜನಗಳು ಅಂತ ಅಂದ್ರೆ ಕಾಯಿಂದ ಡಾವರ್ಗು ಇರ್ತಕ್ಕಂತ ಒಂದು ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಕರಿತೀವಿ. ಈ ಒಂದು ವ್ಯಂಜನಗಳನ್ನ ಕಾನ್ಸೋನೆಂಟ್ ಅಂತಲೂ ಕರಿತೀವಿ, ಈ ಒಂದು ಸ್ವರಗಳನ್ನ ವೋವೆಲ್ಸ್ ಅಂತಲೂ ಕರಿತೀವಿ. ಯಾವುದೇ ಒಂದು ಪದ ಹೇಗೆ ಇಂಗ್ಲಿಷ್ ಅಲ್ಲಿ ಕಾನ್ಸೋನೆಂಟ್ ಜೊತೆಗೆ ವೋವೆಲ್ಸ್ ಇಲ್ಲದೆ ಪದ ಆಗಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿಯಾಗಿ ವ್ಯಂಜನಗಳು ಇಲ್ಲದೆ ಸ್ವರಗಳು ಇಲ್ಲದೆ ವ್ಯಂಜನಗಳು ಮತ್ತೆ ಗುಣಿತಾಕ್ಷರಗಳು ಆಗೋದಕ್ಕೆ ಸಾಧ್ಯವಿಲ್ಲ. ವ್ಯಂಜನಗಳು ಪ್ಲಸ್ ಸ್ವರಗಳು ಸೇರಿದಾಗ ಮಾತ್ರ ಏನಾಗುತ್ತೆ, ಗುಣಿತಾಕ್ಷರಗಳು ಅಥವಾ ಕಾಗುಣಿತಾಕ್ಷರಗಳು ಆಗೋದಕ್ಕೆ ಸಾಧ್ಯ. ಕೆಲವೊಂದು ಎಕ್ಸಾಂಪಲ್ಸ್ ನೋಡಿರಿ. ವ್ಯಂಜನಗಳಿಗೆ ಸ್ವರಗಳು ಆಗ್ತಕ್ಕಂಥ ಒಂದು ಅಕ್ಷರಗಳನ್ನು ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ. ನೋಡಿ ಇಲ್ಲಿ ಕ ನೀ ಕರ ಕನಿಕರ ಎಂಬ ಪದವನ್ನ ಹೇಗೆ ನಾವು ಬಿಡಿಸಿ ಬರೆಯೋದು ಅಂತ ಇಲ್ಲಿ ತೋರಿಸಿ. ನೋಡಿ ಇಲ್ಲಿ ಕ ಇದೆ, ಕ ಕ ಪ್ಲಸ್ ಆ ಏನಾಗುತ್ತೆ, ಕ ಆಗುತ್ತೆ. ಇಲ್ಲಿ ಕ ಪ್ಲಸ್ ಆ ಕ, ಇಲ್ಲಿ ನೀ ಇದೆ, ನ ಪ್ಲಸ್ ಇ. ಇಲ್ಲಿ ನೋಡಿ ನೀ ಇದೆ, ಹಾಗಾಗಿ ಇಲ್ಲಿ ಇ ಬಂದಿದೆ. ನ ಪ್ಲಸ್ ಇ ಮತ್ತೆ ಕ, ಕ ಪ್ಲಸ್ ಆ ಅಲ್ಲ, ಹಾಗೆ ರ ಪ್ಲಸ್ ಆ ರ, ಕ ನೀ ಕ ರ. ಹೀಗೆ ನಾವು ಪದಗಳನ್ನ ಬಿಡಿಸಿ ಬರೆತಕ್ಕಂಥ ಒಂದು ಶೈಲಿ. ನೋಡಿ ಇದನ್ನ ನಾವು ಹೀಗೆ ಇದೆರಡು ಸೇರಿಸಿದ್ರೆ ನೋಡಿ ಕಾಗುಣಿತ ಬರುತ್ತೆ. ಇಲ್ಲಿ ನಾವೇನ್ ಹೇಳ್ತೀವಿ, ಕ ಅಂತ ಹೇಳ್ತೀವಿ, ಕ ಪ್ಲಸ್ ಅ ಕ ಆಗುತ್ತೆ, ಕ ಕ ಪ್ಲಸ್ ಅ ಕ ಆಗುತ್ತೆ, ಕಿ ಕಿ ಪ್ಲಸ್ ಇ ಕಿ ಆಗುತ್ತೆ, ಕಿ ಕಿ ಪ್ಲಸ್ ಇ ಕಿ ಆಗುತ್ತೆ, ಕು ಕು ಪ್ಲಸ್ ಕ ಪ್ಲಸ್ ಉ ಏನಾಗುತ್ತೆ,
थर्ड स्टैंडर्ड अल्ली फोर्थ स्टैंडर्ड अल्ली कल्कोंडिद्दीरा अल्वा हागे सी हागे क प्लस अ क न प्लस अ नी न प्लस इ नी क प्लस अ क रा प्लस अ रा हागे ओंदु मूरु पदगळन्नु नावु नोडोण इल्ली नोडि स प्लस अ स हा प्लस अ हा इल्ली नोडि अर्थ आगे अंत नानु भावस्ता इदीनि।